हेलो स्टूडेंट्स, इदु 2014 इयर क्वेश्चन पेपर अल्ली रिपीटर गे केळिरतक्कंत क्वेश्चन नोडि। ई क्वेश्चन नानु क्विक आगि ओद्बिड्तीनि, नीवेल्लरू नोड्कोळ्ळि। फ्रम द फॉलोइंग बैलेंस शीट्स प्रिपेयर स्केड्यूल ऑफ चेंजेस इन वर्किंग कैपिटल 2013-14 कैपिटल प्रॉफिट एंड लॉस अकाउंट क्रेडिटर्स मॉर्टगेजेस असेट्स अल्ली लैंड एंड बिल्डिंग प्लांट एंड मशीनरी स्टॉक डेटर्स कैश अट बैंक अंत मूर कोट्टिदारे। ई इनफॉर्मेशन दा नाउ शेड्यूल ऑफ चेंजेस इन वर्किंग कैपिटल अथवा स्टेटमेंट ऑफ शोइंग चेंजेस इन वर्किंग कैपिटल माड्बेकु। ईग इदन्न सॉल्यूशन माडोदक्के मुंचे दयविट्टु नन्न कडेयिंद ओंदु रिक्वेस्ट एनु अंत हेळिद्रे, दयविट्टु नम्म साई स्टडी सर्कल गे इन्नु यारु सब्सक्राइब आगिल्ल अवरेल्ल सब्सक्राइब आगि, हागे ಯಾವುದೇ ಕಾರಣಕ್ಕೂ ಆ ಬೆಲ್ ಐಕಾನ್ ಅನ್ನು ಒತ್ತೋದನ್ನ ಮರಿಬೇಡಿ। ಯಾಕೆಂದ್ರೆ ಬೆಲ್ ಐಕಾನ್ ಒತ್ತೋದ್ರಿಂದ ನಿಮಗೆ ನಾನು ಹಾಕುವಂತ ಹೊಸ ಹೊಸ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ। ಸೊ ನೀವು ಮತ್ತೆ ನನಗೆ ಫೋನ್ ಮಾಡ್ಬಿಟ್ಟು ಸರ್ ಈ ಪ್ರಾಬ್ಲಮ್ ಮಾಡಿದ್ದೀರಾ ಅಂತ ಕೇಳೋ ಅವಶ್ಯಕತೆ ಬರೋದಿಲ್ಲ। ಸೊ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಹೊಸ ವಿಡಿಯೋ ಬಂದಿದೆ ಸರ್, ಹೊಸ ವಿಡಿಯೋ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ। ಮತ್ತೆ ಇನ್ನೊಂದು ಪಾಯಿಂಟ್, ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ, ಈ COVID-19 ಆದ್ಮೇಲೆ ನಾವು ಆಫ್ಲೈನ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೂಡ ಫ್ರೀ ಆಗಿ ಟ್ಯೂಷನ್ಸ್ ಅನ್ನ ಫ್ರೀ ಆಗಿ ವಿತೌಟ್ ಫೀಸ್ ಚಾರ್ಜ್ ಮಾಡಿದಾಗೆ ಎಲ್ರಿಗೂ ಫ್ರೀ ಆಗಿ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ। ಸೊ ಡಿಸೈಡ್ ಮಾಡಿದೀವಿ, ಇದಕ್ಕೆ ನೀವೇನಾದ್ರೂ ನಿಮ್ಮ ಕಡೆಯಿಂದ ಸಹಾಯ ಮಾಡೋ ಹಾಗಿದ್ರೆ, ಧನ ಸಹಾಯ ಅಂದ್ರೆ ಮಾನಿಟರಿ ಕಾಂಟ್ರಿಬ್ಯೂಷನ್ ಏನಾದರೂ ಮಾಡೋ ಹಾಗಿದ್ರೆ, ಹಣ ಸಹಾಯ ಮಾಡೋ ಹಾಗಿದ್ರೆ ದಯವಿಟ್ಟು ಮಾಡಬಹುದು। ನೀವು ಎಷ್ಟು ದುಡ್ಡಾದರೂ ಮಾಡಬಹುದು, ಮಿನಿಮಮ್ ಒಂದು 200 ರೂಪಾಯಿಂದ ನೀವು ಸಹಾಯ ಮಾಡಿದ್ರೆ ಖಂಡಿತ ನಾಲ್ಕು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡ್ದಂಗೆ ಆಗುತ್ತೆ। ಯಾಕೆಂದ್ರೆ ನನ್ನ ಹತ್ರಕ್ಕೆ ಬರ್ತಕ್ಕಂಥವ್ರು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎಲ್ಲ ಪೂರ್ ಸ್ಟೂಡೆಂಟ್ಸ್ ಬರ್ತಾರೆ, ಗವರ್ಮೆಂಟ್ ಕಾಲೇಜು ಬಡ ವಿದ್ಯಾರ್ಥಿಗಳು ಬರ್ತಾರೆ। ಸೊ ನಾವು ಟ್ಯೂಷನ್ ಫೀಸು ಟ್ಯೂಷನ್ ರೆಂಟ್ ಎಲ್ಲ ಕಟ್ಟಬೇಕಾಗುತ್ತೆ, ನಿಮ್ಮ ಕಡೆಯಿಂದ ಅದೊಂದು ಹೆಲ್ಪ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಯೋಚನೆ ಮಾಡಿ ಓಕೆನಾ। ಈಗ ಕ್ವಿಕ್ ಆಗಿ ಈ ಕ್ವಶನ್ ಸೊಲ್ಯೂಷನ್ ಅನ್ನು ನೋಡೋಣ। ಫಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಅದನ್ನು ನೋಡೋಣ। ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನೀವೇ ಹೇಳಿ ಕರೆಂಟ್ ಅಸೆಟ್, ಖಂಡಿತ ಕರೆಂಟ್ ಅಸೆಟ್ ಅಲ್ಲ, ಇದೇನಿದು ಫಿಕ್ಸ್ಡ್ ಅಸೆಟ್, ಅದಕ್ಕೆ ಇಲ್ಲಿ ಬರೋದಿಲ್ಲ। ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ ಖಂಡಿತ ಕರೆಂಟ್ ಅಸೆಟ್ ಅಲ್ಲ, ಇದು ಕೂಡ ಎಲ್ಲೂ ತಗೊಳಕ್ ಹೋಗ್ಬೇಡಿ। ಸ್ಟಾಕ್ ಖಂಡಿತ ಕರೆಂಟ್ ಅಸೆಟ್ ಆಗಿರುತ್ತೆ, ಸ್ಟಾಕ್ ಕರೆಂಟ್ ಅಸೆಟ್ 9,000 and 7,000। ನೆಕ್ಸ್ಟ್ ಡೆಟಾರ್ಸ್ ಅಂತ ಇದೆ, ಇದು ಕೂಡ ಕರೆಂಟ್ ಅಸೆಟ್, ಡೆಟಾರ್ಸ್ ಬಂದು 16,500 and 19,500। ಕ್ಯಾಶ್ ಅಟ್ ಬ್ಯಾಂಕ್ ಇದು ಕೂಡ ಏನಿದು ಕರೆಂಟ್ ಅಸೆಟ್ ಆಗಿರುತ್ತೆ, ಅದಕ್ಕೆ 4,000 and 9,000। ಈಗ ಟೋಟಲ್ ಮಾಡೋಣ, ಟೋಟಲ್ ಮಾಡಿದ್ರೆ 10, 19, 29,500, ಇದು 9,918 plus 7, 25 and 35,500 ಬರ್ತಾ ಇದೆ। ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನಮಗೆ ಯಾವ್ದಾವ್ದು, ಕ್ಯಾಪಿಟಲ್ ಖಂಡಿತ ಕರೆಂಟ್ ಅಸೆಟ್ ಅಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಖಂಡಿತ ಕರೆಂಟ್ ಅಸೆಟ್ ಅಲ್ಲ, ಕ್ರೆಡಿಟರ್ಸ್ ಕರೆಂಟ್ ಅಸೆಟ್ ಆಗಿದೆ, ಎಷ್ಟಿದೆ ಅಂದ್ರೆ 9,000 and 5,000 ಇದೆ। ಸೊ ಇನ್ನ ಮಾರ್ಟ್ಗೇಜ್ ಅಂತ ಇದೆ, ಖಂಡಿತ ಮಾರ್ಟ್ಗೇಜ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಾವು ಲೋನ್ ತಗೊಂಡಿದ್ದೀವಿ, ಏನ್ ಮಾಡಿ ಲೋನ್ ತಗೊಂಡಿದ್ದೀವಿ, ನಮ್ಮ ಹತ್ರ ಇರತಕ್ಕಂತ ಯಾವುದೋ ಒಂದು ಅಸೆಟ್ ಅನ್ನ ಏನ್ ಮಾಡಿದೀವಿ, ಮಾರ್ಟ್ಗೇಜ್ ಮಾಡಿದೀವಿ, ಅಡಮಾನ ಮಾಡಿ ಪಡೆದಿರ್ತಕ್ಕಂತ ಸಾಲ, ಯೂಶುವಲ್ ಆಗಿ ಅದು ಲಾಂಗ್ ಟರ್ಮ್ ಆಗಿರೋದ್ರಿಂದ ಅದು ನಮಗೆ ಕರೆಂಟ್ ಅಸೆಟ್ ಆಗೋದಿಲ್ಲ। ಅದಕ್ಕೆ ಒಂದೇ ಒಂದಿದೆ, ಕ್ರೆಡಿಟ್ ಆರ್ಸ್ ಮಾತ್ರ ಇದೆ। ಸೊ ಅಲ್ಲಿಗೆ ಟೋಟಲ್ 9,000 and 5,000, ಟೋಟಲ್ ಕರೆಂಟ್ ಅಸೆಟ್ಸ್ ನ ಎ ಅಂತ ಕರಿತೀನಿ, ಟೋಟಲ್ ಕರೆಂಟ್ ಲಯಬಿಲಿಟಿನ ಬಿ ಅಂತ ಕರೆಯೋಣ। ಬರ್ತಕ್ಕಂಥದ್ದು ನೆಟ್ ವರ್ಕಿಂಗ್ ಕ್ಯಾಪಿಟಲ್, ವಾಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ, ಟೋಟಲ್ ಕರೆಂಟ್ ಅಸೆಟ್ ಮೈನಸ್ ಟೋಟಲ್ ಕರೆಂಟ್ ಲಯಬಿಲಿಟಿ, ಎನ ಟೋಟಲ್ ಕರೆಂಟ್ ಅಸೆಟ್ ಅಂತೀವಿ, ಬಿ ನ ಟೋಟಲ್ ಕರೆಂಟ್ ಲಯಬಿಲಿಟಿ। ನೋಡಿ, 29,500 ಅಲ್ಲಿ 9,000 ಹೋದ್ರೆ ಇನ್ನ 20,500 ಇರುತ್ತೆ, 35,500 ಅಲ್ಲಿ 5,000 ಹೋದ್ರೆ 30,500 ಆಗುತ್ತೆ। ನೋಡಿ, 2013 ಕಂಪೇರ್ ಮಾಡಿದ್ರೆ 14 ಅಲ್ಲಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ, 10,000 ರುಪೀಸ್ ಇನ್ಕ್ರೀಸ್ ಆಗಿದೆ। ಯಾಕೆ ಅಂದ್ರೆ
30,500 ಜಾಸ್ತಿ ಇದೆ ಇಲ್ಲೇ ಬರ್ಕೊಳ್ತೀನಿ ಎರಡು ಕಡೆ 3500 ಅಲ್ಲಿ 2500 ಅಂದ್ರೆ 10,000 ಇದನ್ನ ಏನಂತ ಹೇಳಬಹುದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್ ನೌ ಇದಾಯ್ತು ಈಗ ಇಲ್ಲಿ ನೋಡೋಣ ನೋಡಿ ಸ್ಟಾಕ್ 13 ಕಂಪೇರ್ ಮಾಡಿದ್ರೆ 14 ಅಲ್ಲಿ ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ 2000 ರೂಪೀಸ್ ಡಿಕ್ರೀಸ್ ಆಗಿದೆ ಅದಕ್ಕೆ ಡಿಕ್ರೀಸ್ ಕಾಲಂ ಅಲ್ಲಿ ಆಗ್ತಾ ಇದೆ ಡೇಟಾಸ್ ನೋಡಿ 16500 ಇಂದ 19500 ಆಗಿದೆ 3000 ರೂಪೀಸ್ ಅಷ್ಟು ಇನ್ಕ್ರೀಸ್ ಆಗಿದೆ ಹಾಗೆ ಕ್ಯಾಶ್ ಅಟ್ ಬ್ಯಾಂಕ್ 4000 ಇಂದ 9000 ಆಗಿದೆ 5000 ರೂಪೀಸ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಹಾಗೆ ಕ್ರೆಡಿಟರ್ಸ್ 9000 ಇಂದ 5000 ಆಗಿ ಕಡಿಮೆ ಆಗಿದ್ದಾರೆ ನಾನು ಮುಂಚೆನೇ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆದ್ರೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಡಿಕ್ರೀಸ್ ಆದ್ರೆ ಆ ಡಿಫರೆನ್ಸ್ ನ ನಾವು ಇನ್ಕ್ರೀಸ್ ಕಾಲಂ ಅಲ್ಲಿ ಬರೀತೀವಿ ಅದೇ ಇನ್ಕ್ರೀಸ್ ಆಗಿದ್ರೆ ಆ ಡಿಫರೆನ್ಸ್ ಅನ್ನು ಡಿಕ್ರೀಸ್ ಕಾಲಂ ಅಲ್ಲಿ ಬರೀತಾ ಇದ್ವಿ ಹೌದಾ ಅಲ್ಲಿಗೆ ಎಲ್ಲ ಮುಗಿತಲ್ವಾ ಈಗ 8+4 ಎಷ್ಟಾಯ್ತು 12,000 ಈ ಕಡೆ ಇದೆಷ್ಟಾಯ್ತು 2000 ಆಯ್ತು ಯಾವ ಜಾಸ್ತಿ ಇದೆ ಇನ್ಕ್ರೀಸ್ ಕಾಲಂ ಅಲ್ಲಿ 12,000 ಜಾಸ್ತಿ ಇದೆ ಕರೆಕ್ಟಾ ಆ ಜಾಸ್ತಿ ಇರೋದನ್ನ ಇನ್ಕ್ರೀಸ್ ಕಾಲಂ ಟೋಟಲ್ ಅಲ್ಲಿ ಡಿಕ್ರೀಸ್ ಕಾಲಂ ಟೋಟಲ್ ಅಲ್ಲಿ ಬರೀರಿ ಈಗ 12,000 ಅಲ್ಲಿ 2000 ಹೋದ್ರೆ ಇನ್ನೆಷ್ಟು ಬರುತ್ತೆ 10,000 ಬರುತ್ತೆ ಹಾಗಾದ್ರೆ ನಮಗೆ ಬಂದಿರತಕ್ಕಂತ ಆನ್ಸರ್ ಸರಿಯಾಗಿ ಇದೆ ನೋಡಿ ಇಷ್ಟು ಚಿಕ್ಕ ಪ್ರಾಬ್ಲಮ್ ನ 6 ಮಾರ್ಕ್ಸ್ ಎಷ್ಟು ಈಸಿಯಾಗಿ ತಗೋಬಹುದು ನೀವೇ ಯೋಚನೆ ಮಾಡಿ ದಯವಿಟ್ಟು ನಾನು ಹೇಳಿರೋ ಮಾತುಗಳನ್ನ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ ಬುಕ್ ತಗೊಳ್ಳಿ ಕ್ವೆಶ್ಚನ್ ಡಿಸ್ಪ್ಲೇ ಮಾಡಿರ್ತೀನಿ ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ ನಾನು ಪಾಠ ಮಾಡಬೇಕಾದ್ರೆ ಓಕೆನಾ ಹಾಗೆ ಕೇಳಿಸ್ಕೊಂಡು ಓಕೆನಾ ಕ್ಲೀನ್ ಆಗಿ ಸೊಲ್ಯೂಷನ್ ಅನ್ನು ಮಾಡಿ ಇದನ್ನೇ ಒಂದು ನೋಟ್ಸ್ ತರ ಮೇಂಟೈನ್ ಮಾಡಿ ಸೋ ದಟ್ ನಿಮಗೆ ಎಕ್ಸಾಮಿನೇಷನ್ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್